ದಲಿತ ಚಳವಳಿಗಳ ಮೂಲಕ ಒಬ್ಬರೇ ಒಬ್ಬರು ಚುನಾಯಿತರಾಗಿ ಈ ದೇಶದ ವಿಧಾನಸೌಧಕ್ಕಾಗ್ಲಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕು ದಲಿತರ ಅಸ್ತಿತ್ವವನ್ನೇ ನಾಶ ಮಾಡಕ್ಕೆ ಹೊಟ್ಟಿದ್ದಾರೆ ಮೀಸಲಾತಿಯನ್ನು ನಾಶ ಮಾಡಕ್ಕೆ ಮೋದಿ ಮೋದಿಯವರ ಸರ್ಕಾರ ಅಂತ ಒಂದು ಸಂದರ್ಭವನ್ನು ಇವತ್ತು ತಂದು ಕೊಟ್ಟಿದೆ ದೇಶದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಸಂವಿಧಾನಾತ್ಮಕ ಹಕ್ಕುಗಳು ಕಾಣೆಯಾಗುತ್ತಿದ್ದು ಜಾತಿ ತಾರತಮ್ಯ ಅಸ್ಪೃಶ್ಯತೆಯನ್ನ ಜೀವಂತ ಇಡಲು ಪ್ರಯತ್ನಿಸುತ್ತಿದ್ದಾರೆ ದಲಿತ ಸಮುದಾಯಗಳಿಗೆ ಸ್ವಾಭಿಮಾನದ ಬದುಕನ್ನು ನಿರಾಕರಿಸುವಷ್ಟು ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ಅವಕಾಶ ಕೊಡಬಾರದು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಸಿದ್ದನಗೌಡ ಪಾಟೀಲರು ಕರೆ ಕೊಟ್ಟಿದ್ದಾರೆ ದಲಿತರ ಸಾಮಾಜಿಕ ಆರ್ಥಿಕ ರಾಜಕೀಯ ದಿಕ್ಕು ದೆಸೆಗಳ ಬಗ್ಗೆ ಬೆಂಗಳೂರಿನಲ್ಲಿ ನಡೆಸಿದ ರಾಜ್ಯ ಮಟ್ಟದ ಶೃಂಗಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯದ ದಲಿತ ಸಂಘಟಕರು ದಲಿತ ಚಳವಳಿಗಾರರು ಬೇರೆ ಬೇರೆ ಬಣಗಳು ಎಲ್ಲರೂ ಇವತ್ತು ಒಳಗೊಂಡು ಯಾರು ಇವತ್ತಿನ ಫ್ಯಾಷಿಸಮನ್ನು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಈ ಫ್ಯಾಷಿಸ್ಟ್ ಸರ್ಕಾರವನ್ನು ಕೋಮುವಾದಿ ಸರ್ಕಾರವನ್ನು ಮತ್ತು ಕಾರ್ಪೊರೇಟ್ ಸರ್ಕಾರಗಳನ್ನು ವಿರೋಧ ಮಾಡ್ತಾರೋ ನಾವೆಲ್ಲ ಒಂದು ಕಡೆ ಇವತ್ತು ಸೇರಬೇಕಾಗಿದೆ ಒಂದು ದೊಡ್ಡ ಆಂದೋಲನವನ್ನು ಇವತ್ತು ಹುಟ್ಟಾಕಬೇಕಾಗಿದೆ ನಾವು ದೂರ ದೂರ ಇರೋದರಿಂದಾಗಿ ಇವತ್ತು ಈ ದೇಶದಲ್ಲಿ ಜಾತಿವಾದಿ ಶಕ್ತಿಗಳು ಕಾರ್ಪೊರೇಟ್ ಕಂಪನಿಗಳು ಕೋಮುವಾದಿ ಶಕ್ತಿಗಳು ನಮ್ಮ ವಿಘಟನೆಯನ್ನು ದುರುಪಯೋಗ ಮಾಡಿಕೊಂಡು ಕೋಮುವಾದವನ್ನು ಬೆಳೆಸಿ ನಮ್ಮ ಸಮಸ್ಯೆಗಳನ್ನು ಹೆಚ್ಚಾಗೋಕ್ಕೆ ಮತ್ತು ಕಾರ್ಪೊರೇಟ್ ಕಂಪನಿಗಳ ಲಾಭಗಳಿಗೆ ಅವರು ಅನುಕೂಲ ಮಾಡಿಕೊಡ್ತಕ್ಕಂಥ ರೀತಿಯೊಳಗೆ ಇವತ್ತು ನಡೀತಾ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಇವತ್ತೇನು ಉಪಯೋಜನೆಗಳಂತ ಏನು ಬಂದುವಲ್ಲ ಎಸ್ ಟಿ ಉಪಯೋಜನೆ ಎಸ್ ಸಿ ಉಪಯೋಜನೆ ಈ ಪ್ಲ್ಯಾನ್ಗಳು ಬಂದಿದ್ದೇನೆ ಮುಖ್ಯವಾಗಿ ಬಿಹಾರದಲ್ಲಿ ಮತ್ತು ಉತ್ತರ ಪ್ರದೇಶದ ಹಲವಾರು ಭಾಗಗಳಲ್ಲಿ ಸಶಸ್ತ್ರ ಹೋರಾಟವನ್ನು ಆರಂಭ ಮಾಡಿದರು ನಕ್ಸಲವಾದಿ ಚಳವಳಿಗಳ ಜೊತೆ ಸೇರಿ ಅಲ್ಲಿ ತಮ್ಮ ಮೇಲಾಗ್ತಾ ಇರತಕ್ಕಂಥ ಅನ್ಯಾಯಗಳ ವಿರುದ್ಧ ಆರ್ಥಿಕ ಶೋಷಣೆಗಳ ವಿರುದ್ಧ ಸಾಮಾಜಿಕ ಶೋಷಣೆಗಳ ವಿರುದ್ಧ ಯಾವಾಗ ಸಶಸ್ತ್ರಗಳನ್ನು ಹಿಡಿದ್ರೋ ಆದಿವಾಸಿಗಳು ಮತ್ತು ಅಸ್ಪೃಶ್ಯರು ಅವಾಗ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲ ಇವರಿಗಾಗಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸದೇ ಇದ್ದರೆ ಇವರೆಲ್ಲರೂ ಕ್ರಾಂತಿಕಾರಿ ಮಾರ್ಗ ಹಿಡಿತಾರೆ ಅಂತಕ್ಕಂಥ ಕಾರಣಕ್ಕಾಗಿ ಈ ಉಪಯೋಜನೆಗಳು ಬಂದಿದ್ದು ಅಂತ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಅಂಬೇಡ್ಕರ್ ಅವರು ಅವರು ಕೇವಲ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಅಲ್ಲ ಆರ್ಥಿಕ ಸ್ವಾತಂತ್ರ್ಯ ಮಾತ್ರ ಅಲ್ಲ ಅದೆಲ್ಲದರ ಜೊತೆ ಒಂದು ಸಾಮಾಜಿಕ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ದು ನಿಜ ಆ ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಅವ್ರಿಗೆ ಒಂದು ಅನುಮಾನ ಇತ್ತು ಬ್ರಿಟಿಷರು ಇರುವಾಗಲೇ ಆ ಥರದ ಒಂದು ಸ್ವಾತಂತ್ರ್ಯವನ್ನು ಪಡಿಬೇಕು ಮುಖ್ಯವಾಗಿ ಚುನಾವಣಾ ಪದ್ಧತಿಯಲ್ಲಿ ನಾವು ಮೀಸಲಾತಿಯನ್ನು ಪಡಿಬೇಕು ದಲಿತರೇ ದಲಿತರಿಗೆ ಓಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಅನ್ನೋ ಕಾರಣಕ್ಕಾಗೇ ಅವರು ದುಂಡು ಮೇಜಿನ ಪರಿಷತ್ತಿನ ಮುಂದೆ ವಾದ ಮಾಡಿ ಬಂದರು ಒಂದು ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಆದರೆ ಗಾಂಧೀಜಿಯವ್ರಿಗೂ ಅವ್ರಿಗೂ ಆ ಭಿನ್ನಾಭಿಪ್ರಾಯ ಬಂತು ಪುನಃ ಒಪ್ಪಂದದ ಪ್ರಕಾರ ಅದು ಇವತ್ತು ನಿಂತು ಹೋಗಿ ಅದರ ಪರಿಣಾಮ ಈಗ ಏನಾಗ್ತಾ ಇದೇವೆ ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ದಲಿತ ಚಳವಳಿ ಆರಂಭ ಆದಾಗಿಂದ ಇವತ್ತಿನವರೆಗೇನು ದಲಿತ ಚಳವಳಿಗಳ ಮೂಲಕ ಒಬ್ಬರೇ ಒಬ್ಬರು ಚುನಾಯಿತರಾಗಿ ಈ ದೇಶದ ವಿಧಾನಸೌಧಕ್ಕಾಗಲಿ ಪಾರ್ಲಿಮೆಂಟ್ಗಾಗಲಿ ಪ್ರವೇಶ ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕು ದಲಿತ ಚಳವಳಿಗಳ ಮೂಲಕ ಮುಂದೆ ಬಿ ಎಸ್ ಪಿ ಬಂದ ಮೇಲೆ ಒಂದು ಸಲ ಬಂತು ಮುಂದೆ ಅದರ ಪರಿಣಾಮ ಏನಾಯಿತು ನಾವು ನೋಡಿದ್ದೀವಿ ಕೃಷ್ಣಪ್ಪನವರೇನೇ ದಲಿತ ಚಳವಳಿನ ಹುಟ್ಟಾಕಿದವರು ಅವರು ಜನತಾ ಪಕ್ಷದ ವತಿಯಿಂದ ಅಲ್ಲಿ ನಿಲ್ಲಬೇಕಾಯ್ತು ಆವಾಗ ಆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಏನೋ ದೊಡ್ಡ ಆಂದೋಲನ ಬಂತು ಅವಾಗ ದಲಿತ ಚಳವಳಿಗಳು ಒಂದು ರಾಜಕೀಯ ನಿರ್ಣಯವನ್ನು ತೆಗೆದುಕೊಳ್ಳದೆ ಇರೋದ್ರಿಂದ ಮತ್ತು ಎಡಪಕ್ಷಗಳು ರೈತ ಚಳವಳಿಗಳು ದಲಿತ ಚಳವಳಿಗಳು ಹೋರಾಟವನ್ನು ಮಾಡಿದು ಆ ಪ್ರಭುತ್ವವನ್ನು ನಿರ್ಮೂಲನೆ ಮಾಡೋಕ್ಕೆ ಗುಂಡೂರಾವ ಸರ್ಕಾರವನ್ನು ಗೋಲಿಬಾರ್ ಮಾಡಿರ್ತಕ್ಕಂಥ ಸರ್ಕಾರವನ್ನು ನಿರ್ಮೂಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಹೊರತು ಆದರೆ ನಾವೆಲ್ಲರೂ ಸೇರಿ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಆಗ್ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗಲಿಲ್ಲ ಇವತ್ತು ಮತ್ತೆ ಆ ಸಂದರ್ಭ ಬಂದಿದೆ ಮೋದಿಯವ್ರ ಸರ್ಕಾರ ಅಂತ ಒಂದು ಸಂದರ್ಭವನ್ನು ಇವತ್ತು ತಂದುಕೊಟ್ಟಿದೆ ಇವತ್ತು ಕೇವಲ ಪ್ರತಿರೋಧ ಮಾತ್ರ ಅಲ್ಲ ಪರ್ಯಾಯವನ್ನು ರೂಪಿಸ್ತಕ್ಕಂಥ ಒಂದು ಯೋಚನೆಗಳನ್ನು ನಾವು ಮುಂದಿಟ್ಕೊಳ್ಬೇಕಾಗ್ತದೆ ಆದರೆ ಇಲ್ಲಿ ದಲಿತರು ಕಾರ್ಮಿಕ ವರ್ಗ ಆದಿವಾಸಿಗಳು ಹಿಂದುಳಿದವರು ಇವರೆಲ್ಲರೂ ಒಂದಾದರೆ ಖಂಡಿತ ಈ ದೇಶದಲ್ಲಿ ಈ ಕೋಮುವಾದಿಗಳಾಗಲಿ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಲಿ ಒಂದೇ ಒಂದು ಕ್ಷಣ ಇಲ್ಲಿ ಅಧಿಕಾರದಾಗ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಜನಸಂಖ್ಯೆ ಈ ದೇಶದಲ್ಲಿ ನಲವತ್ತೈದು ನಲವತ್ತೈದು ಕೋಟಿ ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ ಸುಮಾರು ಹತ್ತು ಕೋಟಿ ಜನ ಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ ಮೂವತ್ತು ಕೋಟಿ ಜನ ಸಣ್ಣ ರೈತರು ಇದ್ದಾರೆ ಅಂದರೆ ಎಂಬತ್ತೈದು ಕೋಟಿ ಜನ ಈ ದೇಶದಲ್ಲಿ ದುಡಿಯುವ ವರ್ಗ ಇದೆ ಅದರಲ್ಲಿ ದಲಿತರು ಇದಾರೆ ಅಸ್ಪೃಶ್ಯರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಮತ್ತು ಮಧ್ಯಮ ವರ್ಗದವರು ಇದ್ದಾರೆ ಒಟ್ಟು ದುಡಿ ವರ್ಗಾವರಣ ಎರಡೂ ಇದ್ದಾವೆ ಸೊ ಆ ಥರದ ಜನ ಸಮೂಹ ಒಂದಾದರೆ ದುಡಿಯುವ ಜನ ಒಂದಾದರೆ ಅವರು ಈ ಪಾರ್ಲಿಮೆಂಟನ್ನು ಅಧಿಕಾರ ಹಿಡಿತಾರೆ ಅಂತಕ್ಕಂಥ ಭಯ ವಿಧಾನಸೌಧದಲ್ಲಿ ಅಧಿಕಾರ ಹಿಡಿತಕ್ಕಂಥ ಭಯ ಅದು ಇರೋದ್ರಿಂದನೇ ಇವತ್ತು ದೊಡ್ಡ ಪ್ರಮಾಣದೊಳಗೆ ಜಾತಿವಾದವನ್ನು ಇವತ್ತು ನಮ್ಮ ಮುಂದೆ ತಂದಿದ್ದಾರೆ ಕೋಮುವಾದವನ್ನು ನಮ್ಮ ಮುಂದೆ ತಂದಿದ್ದಾರೆ ಈ ಕೋಮುವಾದ ಮತ್ತು ಜಾತಿವಾದ ಮತ್ತು ಈ ಕಾರ್ಪೊರೇಟ್ ವಾದ ಅನ್ನೋದು ಒಂದೇ ನಾಣ್ಯದ ಎರಡು ಮುಖ ಆಗಿರೋದ್ರಿಂದ ಮಾನಸಿಕವಾಗಿ ಮೊನ್ನೆ ನೋಡಿದೀವಿ ಮೋದಿಯವರು ಚುನಾವಣೆಯಲ್ಲಿ ಮಾದಿಗರ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಿ ಮಾದಿಗರನ್ನ ನಾವು ಎತ್ತಿ ಹಿಡಿತೀವಿ ಅಂತಕ್ಕಂಥ ಆ ಅಸ್ಪೃಶ್ಯರಲ್ಲೇ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಷ್ಟು ಕ್ರೂರವಾಗಿದೆ ಅಂದರೆ ಇವತ್ತು ನಾವು ಆಲೋಚನೆ ಮಾಡಬೇಕು ದಲಿತ ಹಕ್ಕುಗಳ ಹೋರಾಟಗಾರರು ದಲಿತರ ಮತ್ತು ಎಲ್ಲ ದಲಿತ ಚಳುವಳಿಗಳು ಸೇರಿ ಒಂದು ರಾಜಕೀಯ ಶಕ್ತಿ ಆಗದೇ ಇದ್ದರೆ ಈ ದೇಶದಲ್ಲಿ ಪಾರ್ಲಿಮೆಂಟ್ಗಳಲ್ಲಾಗಲಿ ವಿಧಾನಸೌಧಗಳಲ್ಲಾಗಲಿ ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳಲ್ಲಿ ದಲಿತರ ಹಕ್ಕುಗಳನ್ನು ಕಾಪಾಡೋಕ್ಕೆ ಯಾರು ಅಧಿಕಾರದಲ್ಲಿ ಇದ್ದವರು ಕೆಲಸ ಮಾಡೋದಿಲ್ಲ ವಿರೋಧ ಪಕ್ಷದಲ್ಲಿದ್ದವರು ಕೆಲಸ ಮಾಡೋದಿಲ್ಲ ಕೇಂದ್ರ ಸಂಸದ ಹೇಳಿದರು ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನವನ್ನೇ ಬದಲಾವಣೆ ಅಂತ ಹೇಳಿದರು ಹಾಗೆಯೇ ಸಂವಿಧಾನವನ್ನು ಸುಟ್ಟು ಹಾಕಿದರು ಕೆಲವು ಕಡೆ ಆದರೂ ಸಹಿತ ಆಳುವ ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ಒಬ್ಬನೇ ಒಬ್ಬ ದಲಿತ ಶಾಸಕ ಒಬ್ಬನೇ ಒಬ್ಬ ದಲಿತ ಸಂಸದ ಪಾರ್ಲಿಮೆಂಟ್ ಮೆಂಬರು ಅದನ್ನು ಪ್ರತಿಭಟನೆ ಮಾಡಿ ನಾ ಹೋರಾಟ ಮಾಡಿ ಹೊರಗಡೆ ಬರ್ತೀನಿ ನೀವು ಅದನ್ನು ಈ ಪಾರ್ಟಿಯಿಂದ ಖಂಡಿಸಬೇಕು ಅಂತ ಹೇಳಿಲ್ಲ ಒಬ್ಬರು ಹೇಳಿಲ್ಲ ಕಾರಣ ಏನು ಅಂತಂದರೆ ಅವರೆಲ್ಲರೂ ದಲಿತ ರಾಜಕಾರಣವನ್ನು ಮಾಡಿಕೊಂಡು ಹೋದವರೆಲ್ಲ ವರ್ಗದ ರಾಜಕಾರಣವನ್ನು ಮಾಡಿಕೊಂಡು ಹೋದವರೆಲ್ಲ ಅವರೆಲ್ಲರೂ ಆ ಆಳುವ ಪಕ್ಷಗಳ ಮತ್ತು ವಿರೋಧ ಪಕ್ಷಗಳಲ್ಲಿರ್ತಕ್ಕಂಥ ಅವರ ಪ್ರತಿನಿಧಿಗಳಾಗಿ ಹೋಗಿರ್ತಕ್ಕಂಥವ್ರು ಇವತ್ತು ಸುಮ್ಮನೆ ಆಲೋಚನೆ ಮಾಡಿ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ತರುವಾಗ ಹೇಳಿದರು ಮೊದಲು ಇಲ್ಲ ಹತ್ತು ವರ್ಷದ ನಂತರ ಪರಿಸ್ಥಿತಿ ಸುಧಾರಣೆ ಆದರೆ ಬದಲಾವಣೆ ಮಾಡ್ಬೋದು ಅಂತ ಆದರೆ ಇವತ್ತು ಪರಿಸ್ಥಿತಿ ಸುಧಾರಣೆ ಆಗಿಲ್ಲ ಇನ್ನೂ ಅಸ್ಪೃಶ್ಯರಿಗೆ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಆ ಸ್ವಾವಲಂಬನೆ ಆಗಿಲ್ಲ ಅದೇ ಸಂದರ್ಭದಲ್ಲಿ ಮರಾಠರು ಬರ್ತಾರೆ ಮೇಲ್ಜಾತಿಯವರು ಬರ್ತಾರೆ ವಕ್ಕಲಿಗರು ಬರ್ತಾರೆ ಗೌಡರು ಬರ್ತಾರೆ ನಮಗೂ ಮೀಸಲಾತಿ ಕೊಡಿ ಯಾರು ಮೀಸಲಾತಿಯನ್ನು ವಿರೋಧ ಮಾಡಿ ಹೋರಾಟ ಮಾಡಿದರು ಮಂಡಲವರದಿ ಚಳವಳಿಯಲ್ಲಿ ಮೀಸಲಾತಿ ವಿರೋಧವಾಗಿದ್ದರು ಇವತ್ತವರು ಅವತ್ತಿನ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಮೀಸಲಾತಿನ ವಿರೋಧ ಮಾಡಿದವರು ಇವತ್ತು ಬಂದು ನಮಗೂ ಹತ್ತು ಪರ್ಸೆಂಟ್ ಆರ್ಥಿಕ ಮೀಸಲಾತಿ ಅಂತ ಕೇಳಿ ಪಡೆದಿದ್ದಾರೆ ಅಂದರೆ ಒಂದು ಕಡೆ ಇರ್ತಕ್ಕಂಥ ಮೀಸಲಾತಿ ಒಳಗೆ ನುಗ್ಗುತ್ತಾ ಇದ್ದಾರೆ ಇನ್ನೊಂದು ಕಡೆ ಯಾಕೆ ಅಂಬೇಡ್ಕರ್ ಅವರು ಈ ದೇಶದ ಬೃಹತ್ ಕೈಗಾರಿಕೆಗಳು ಇನ್ಶೂರೆನ್ಸ್ಗಳು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಬೇಕು ಅಂತ ಹೇಳಿದ್ರು ಅವತ್ತು ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಅಂತಂದ್ರೆ ಮೀಸಲಾತಿಯನ್ನು ಎಲ್ಲಿ ಕೇಳ್ತೀರಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹತ್ರ ಇನ್ಫೋ ಮೀಸಲಾತಿ ಕೇಳಕ್ಕಾಗೋದಿಲ್ಲ ಯಾವುದೋ ಕಾರ್ಪೊರೇಟ್ ಕಂಪನಿ ಹತ್ರ ಮೀಸಲಾತಿ ಕೇಳಕ್ಕಾಗೋದಿಲ್ಲ ಖಾಸಗಿ ಕಂಪನಿಗಳ ಹತ್ರ ಮೀಸಲಾತಿ ಕೇಳಕ್ಕಾಗೋದಿಲ್ಲ ಸೊ ಇವತ್ತು ಮೀಸಲಾತಿಯನ್ನು ಕೇಳಬೇಕಾಗಿದ್ದು ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಮೀಸಲಾತಿ ಕೇಳ್ತೀವಿ ಆರ್ ಟಿ ಸಿಲಿ ಮೀಸಲಾತಿ ಕೇಳ್ತೀವಿ ಇನ್ಶೂರೆನ್ಸ್ ಮೀಸಲಾತಿ ಕೇಳ್ತೀವಿ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಮೀಸಲಾತಿ ಕೇಳ್ತೀವಿ ಪಿ ಎನ್ ಟಿ ಅಲ್ಲಿ ಕೇಳ್ತೀವಿ ಎಲ್ ಐ ಸಿ ಕೇಳ್ತೀವಿ ಪೋಸ್ಟಲ್ ಕೇಳ್ತೀವಿ ಆದರೆ ಇವತ್ತು ಎಲ್ಲವನ್ನು ಮುಚ್ಚಿ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದಾರೆ ಸೊ ಎಲ್ಲ ವಲಯವನ್ನು ಖಾಸಗೀಕರಣ ಕೊಡಕ್ಕೆ ಹೊರಟಾಗ ಆ ಖಾಸಗೀಕರಣದ ವಿರುದ್ಧ ಹೋರಾಟ ಮಾಡೋದು ಸ್ವಾವಲಂಬನೆಯ ಹೋರಾಟನ ಅಥವಾ ಸ್ವಾಭಿಮಾನದ ಹೋರಾಟನ ದಲಿತರ ಅಸ್ತಿತ್ವವನ್ನು ನಾಶ ಮಾಡಕ್ಕೆ ಹೊರಟಿದ್ದಾರೆ ಮೀಸಲಾತಿಯನ್ನು ನಾಶ ಮಾಡಕ್ಕೆ ಹೊರಟಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಅಂಬೇಡ್ಕರ್ ಅವರ ಚಿಂತನೆಗಳು ಮಾರ್ಕ್ಸ್ ಅವರ ಚಿಂತನೆಗಳು ಪೆರಿಯಾರವರ ಚಿಂತನೆಗಳು ಬಸವಣ್ಣನವರ ಬುದ್ಧನವರ ಚಿಂತನೆಗಳು ಇವೆಲ್ಲವನ್ನು ಒಳಗೊಂಡು ನಾವು ಒಂದು ಪ್ರಬಲವಾಗಿರ್ತಕ್ಕಂಥ ಹೋರಾಟವನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇದೆ ಅದು ಮಹಿಳಾ ಪರ ಹೋರಾಟ ಆಗಿರ್ಬೋದು ಆದಿವಾಸಿಗಳ ಹೋರಾಟ ಆಗಿರ್ಬೋದು ಹಿಂದುಳಿದವರ ಹೋರಾಟ ಆಗಿರ್ಬೋದು ದಲಿತರ ಹೋರಾಟ ಆಗಿರ್ಬೋದು ಕಾರ್ಮಿಕ ವರ್ಗದ ಹೋರಾಟ ಆಗಿರ್ಬೋದು ಸೊ ಇವೆಲ್ಲವನ್ನು ಮುಂದಕ್ಕೆ ತಗೊಂಡು ಹೋಗಬೇಕಾದಂಥ ಒಂದು ಜವಾಬ್ದಾರಿ ಇದೆ ಆದರೆ ಒಂದು ಸತ್ಯ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಭಗವದ್ಗೀತೆ ನಮ್ಮ ಧರ್ಮ ಗ್ರಂಥ ಅಂತಾರೆ ಅವರು ಹಿಂದೂಗಳು ಅದರ ಪ್ರಕಾರ ಇರ್ತಾರೆ ಭಗವದ್ಗೀತೆ ಹೆಂಗೆ ಹೇಳ್ತದೆ ನಾವು ನಡೀತೀವಿ ಅಂತ ಹೇಳ್ತಾರೆ ಮುಸ್ಲಿಮ್ರು ಕುರಾನ್ ಹೇಳ್ದಂಗೆ ನಾವು ಬದುಕ್ತೀವಿ ಅಂತಾರೆ ಕ್ರಿಶ್ಚಿಯನ್ರು ಬೈಬಲ್ ಹೇಳ್ದಂಗೆ ನಾವು ಬದುಕ್ತೀವಿ ಅಂತಾರೆ ಆದರೆ ಎಲ್ಲರೂ ಕೂಡಿ ಬದುಕೋದು ಹೇಗೆ ಅಂತ ಹೇಳೋದು ಈ ದೇಶದ ಸಂವಿಧಾನ ಮಾತ್ರ ಸೊ ಅಂಥ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಳದೇ ಇದ್ದರೆ ಅಲ್ಲಿ ಜಾತಿ ಅಂಶಗಳು ಇದ್ದಾವೆ ಸ್ವಾವಲಂಬನೆ ಅಂಶಗಳು ಇದ್ದಾವೆ ಗೆಳೆಯರು ಹೇಳಿದರು ಅಂಬೇಡ್ಕರ್ ಅವರು ಕೊಂಕಣ ಪ್ರದೇಶದಲ್ಲಿ ಮಾಡಿದಂಥ ರೈತ ಹೋರಾಟ ಅದಕ್ಕೆ ಕೋತಿ ಹೋರಾಟ ಅಂತ ಕರಿತೀವಿ ಕೋತಿ ವಿ ಸಿಸ್ಟಮ್ ಅದು ಕೋತಿ ಹೋರಾಟ ಅಂದ್ರೆ ನಮ್ಮಲ್ಲಿ ಹೆಂಗೆ ಜಮೀನ್ದಾರರು ಪಟೇಲ್ರು ಇದ್ದಾರಲ್ಲ ಆಗ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಕೋತ್ ಅಂತ ಒಂದು ಜ ಜನಸಮೂಹ ಅವರು ದೊಡ್ಡ ಜಮೀನ್ದಾರರು ಅವರ ಮನೆಗಳಿಗೆ ಅವರ ಹೊಲಗಳಿಗೆ ದಲಿತರು ಅಸ್ಪೃಶ್ಯರು ಭೂಹಿನ ರೈತರು ಪುಕ್ಕಟ್ಟಿಯಾಗಿ ದುಡಿಯಕ್ಕೆ ಹೋಗಬೇಕಾಗಿತ್ತು ಅಂತ ಒಂದು ಸಿಸ್ಟಮ್ ಇತ್ತು ಅದರ ವಿರುದ್ಧ ಅಂಬೇಡ್ಕರ್ ಅವರು ಎಲ್ರನ್ನೂ ಕರ್ಕೊಂಡು ಹೋರಾಟ ಮಾಡ್ತಾರೆ ನಾವು ನೆನಪಿಟ್ಟುಕೊಳ್ಬೇಕು ಅಂಬೇಡ್ಕರ್ ಅವರು ಆ ಕೋತಿ ಹೋರಾಟ ವಿರುದ್ಧ ಮಾಡಿದಂಥ ಹೋರಾಟದಲ್ಲಿ ಆ ವೇದಿಕೆ ಮೇಲೆ ಅಂಬೇಡ್ಕರ್ ವಾದಿಗಳು ಇದ್ರು ಆರ್ ಪಿ ಐನವರು ಇದ್ರು ಕಮ್ಯುನಿಸ್ಟರು ಇದ್ರು ಮತ್ತು ಸಮಾಜವಾದಿಗಳು ಇದ್ರು ಕೊನೆಯದಾಗಿ ಅಂಬೇಡ್ಕರ್ ಅವರು ಕೊನೆಗೆ ಬರೆದಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಪ್ರಣಾಳಿಕೆ ಏನಿದೆ ಆ ಪ್ರಣಾಳಿಕೆಯಲ್ಲಿ ಎಲ್ಲ ದುಡಿಯುವ ಜನವನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಜನ ಸೇರಿ ಹೋರಾಟ ಮಾಡಬೇಕು ಅಂತಕ್ಕಂಥ ಆಶಯಗಳು ಅದರ ಕೊನೆಯ ಅವರು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ನಿಧನ ಮುಂಚೆ ಇನ್ನೂ ಸ್ವಲ್ಪ ಮುಂಚೆ ಬರೆದಿರ್ತಕ್ಕಂಥ ಒಂದು ಪ್ರಣಾಳಿಕೆ ಅದು ಆ ಪ್ರಣಾಳಿಕೆ ಆಮೇಲೆ ಆರ್ ಐನಿಂದ ಪ್ರಕಟ ಮಾಡಿದ ಅವರು ತೀರ್ ಹೋದ ಮೇಲೆ ಆದರೆ ಆ ಪ್ರಣಾಳಿಕೆಯಲ್ಲಿ ದುಡಿಯುವ ಜನ ಎಲ್ಲ ಸೇರಿ ಒಂದಾಗಿರಬೇಕು ಅಂತ ಹೇಳಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲ ಎಡಪಂಥೀಯರು ಎಲ್ಲ ಸಮಾಜವಾದಿಗಳು ಮತ್ತು ಎಲ್ಲ ದಲಿತ ಸಂಘಟನೆಗಳು ಸೇರಿ ಈ ಒಂದು ಆಂದೋಲನವನ್ನು ಕಟ್ಟೋಣ ಅಂತ ಆಂದೋಲನಕ್ಕೆ ಇವತ್ತಿನ ಸಂಘ ಸಭೆ ಬುನಾದಿ ಆಗಲಿ ಅಂತ ಹೇಳಿ ಎಲ್ಲ ಚಳುವಳಿಗಾರರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ